समस्त ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಜಿಲ್ಲಾಡಳಿತ ಹಾಗೂ ಬೋವಿ ಸಮಾಜ ಸಂಘಟನೆಗಳ ಸಹಕಾರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಸಡಗರದಿಂದ ನೆರವೇರಿತು. ಇದರ ಅಂಗವಾಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಸಿದ್ದರಾಮೇಶ್ವರರ ಭಾವಚಿತ್ರದ ವೈಭವದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಬೋವಿ ಪೀಠಾಧ್ಯಕ್ಷರಾದ ಇಮ್ಮಡಿ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು ಮೆರವಣಿಗೆಗೆ ಚಾಲನೆ ನೀಡಿದರು. ಪೂರ್ಣಕುಂಭ ಹೊತ್ತ ಮಹಿಳೆಯರು ಸಂಭ್ರಮದಿಂದ ಭಾಗಿಯಾಗಿದ್ದರು. ಇಮ್ಮಡಿ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆಯಲ್ಲಿ ಕರೆತರಲಾಯಿತು. ವಿವಿಧ ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನ ಮೆರವಣಿಗೆಯ ಸಂಭ್ರಮ ಹೆಚ್ಚಿಸಿದವು. ಜಿಲ್ಲಾ ಬೋವಿ ಸಂಘದ ಅಧ್ಯಕ್ಷ ಎಚ್ ಉಮೇಶ್, ನಗರಪಾಲಿಕೆ ಸದಸ್ಯ ಮಂಜುನಾಥ್ ಸೇರಿದಂತೆ ವಿವಿಧ ಮುಖಂಡರು ಭಾಗವಹಿಸಿದ್ದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ವಿಶ್ವ ದಾಖಲೆಯ ಯೋಗನಾಥ ಪ್ರದರ್ಶನ ನಡೆಯಿತು. ಯೋಗದಿಂದ ರೋಗಮುಕ್ತ ಎಂಬ ಘೋಷವಾಕ್ಯದೊಂದಿಗೆ ಯೋಗತಾನ್ ಆಚರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಬೆಳಗ್ಗೆ ಗಿನ್ನಿಸ್ ದಾಖಲೆಯ ಯೋಗತಾನ್ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಯೋಗತಾನ್ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ಹೆಗ್ಗಳಿಕೆ ಭಾರತದ್ದು. ಇಂದು ಯೋಗ ಶಾಸನವಾಗದೆ ಆಚರಣೆ ಅಭ್ಯಾಸವಾಗಿ ಜಗತ್ತಿನ ಬಹುಸಂಖ್ಯಾ ದೇಶಗಳಲ್ಲಿ ಆಚರಣೆ ಆಗುತ್ತಿದೆ ಎಂದರು. ಆಚರಣೆ ಅಭ್ಯಾಸವಾಗಿ ಇಲ್ಲಿಯ ತನಕ ಬೆಳೆದು ಬಂದಿದೆ. ಇಲ್ಲಿ ಪ್ರತಿ ವ್ಯಕ್ತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಉನ್ನತಿಗೆ ಯೋಗ ಸಹಕಾರಿಯಾಗಿದೆ. ಹೇಳ್ತಾ ಈ ಒಂದು ಗಿನ್ನಿಸ್ ದಾಖಲೆಯ ಒಂದು ಕಾರ್ಯಕ್ರಮ ರಾಜ್ಯ ಸರ್ಕಾರ ಏರ್ಪಡಿಸಿರುವಂತಹ ಕೊಡುಗೆ ಯೋಗದ ಬಗ್ಗೆ ಹಿರಿಮೆಯನ್ನು ಹೆಚ್ಚಿಸೋದಕ್ಕೆ ಖಂಡಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಉತ್ತಮವಾದಂತಹ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯೋಗ ಇಡೀ ವಿಶ್ವಕ್ಕೆ ಭಾರತ ಕೊಟ್ಟಂತಹ ಕೊಡುಗೆ. ವಿಶ್ವಸಂಸ್ಥೆಯು ಭಾರತದ ಈ ಒಂದು ಯೋಗಕ್ಕೆ ಮನ್ನಣೆ ಕೊಟ್ಟು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 2015ರಲ್ಲಿ ಜೂನ್ 25-21ರನ್ನ ಇಡೀ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಘೋಷಿಸಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ವಿಷಯ. ಇದರಿಂದ ಯೋಗಚಿತ್ತ ಪ್ರಭಾವ 10 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ ಪತಂಜಲಿ ಋಷಿಯ ಚಿಂತನೆಯ ಫಲವಾಗಿ ಯೋಗ ಬರೀ ಶಾಸ್ತ್ರವಾಗದೆ ಆಚರಣೆ ಅಭ್ಯಾಸವಾಗಿ ಇಲ್ಲಿಯ ತನಕ ಬೆಳೆದು ಬಂದಿದೆ. ಇಲ್ಲಿ ಪ್ರತಿ ವ್ಯಕ್ತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಉನ್ನತಿಗೆ ಯೋಗ ಸಹಕಾರಿಯಾಗಿದೆ. ಹೇಳ್ತಾ ಈ ಒಂದು ಗಿನ್ನಿಸ್ ದಾಖಲೆಯ ಒಂದು ಕಾರ್ಯಕ್ರಮ ರಾಜ್ಯ ಸರ್ಕಾರ ಏರ್ಪಡಿಸಿರುವುದು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಭಾಗವಹಿಸಿ ಯಶಸ್ವಿ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಈ ವೇಳೆ ಯೋಗಪಟುಗಳು ಸಾಮೂಹಿಕ ಯೋಗ ಪ್ರದರ್ಶನ ನೀಡಿ ಗಮನ ಸೆಳೆದರು. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಾರೆ. ಅದೇ ರೀತಿ ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶಿವಗಂಗೆಯಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಮಾಡಲಾಯಿತು. ಶ್ರೀ ಕ್ಷೇತ್ರ ಶಿವಗಂಗೆ ಬೆಟ್ಟ ರಾಜ್ಯದ ಮೂಲೆ ಮೂಲೆಯಿಂದ ನೂರಾರು ಭಕ್ತರು ಆಗಮಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. 1600 ಅಡಿಗಿಂತ ಎತ್ತರವಿರುವ ಶಿವಗಂಗೆ ಬೆಟ್ಟದಲ್ಲಿ 14ರ ರಾತ್ರಿ 11:30ಕ್ಕೆ ಗಂಗೋತ್ಪತ್ತಿಯಾಗುತ್ತೆ. ಜೊತೆಗೆ ರಾತ್ರಿ 1:30ಕ್ಕೆ ಗಿರಿಜಾ ಕಲ್ಯಾಣ ಮಹೋತ್ಸವ ಕೂಡ ಮಾಡಲಾಗುತ್ತೆ. ಇನ್ನು ಈ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ನೆಲಮಂಗಲ ತಾಲೂಕು ಆಡಳಿತ ಕೂಡ ಭಾಗಿಯಾಗಿತ್ತು.
ಶ್ರೀ ಕ್ಷೇತ್ರ ಶಿವಗಂಗೆ ಬೆಟ್ಟ ರಾಜ್ಯದ ಮೂಲೆ ಮೂಲೆಯಿಂದ ನೂರಾರು ಭಕ್ತರು ಆಗಮಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. 1600 ಅಡಿಗಿಂತ ಎತ್ತರವಿರುವ ಶಿವಗಂಗೆ ಬೆಟ್ಟದಲ್ಲಿ 14ರ ರಾತ್ರಿ 11:30ಕ್ಕೆ ಗಂಗೋತ್ಪತ್ತಿಯಾಗುತ್ತೆ. ಜೊತೆಗೆ ರಾತ್ರಿ 1:30ಕ್ಕೆ ಗಿರಿಜಾ ಕಲ್ಯಾಣ ಮಹೋತ್ಸವ ಕೂಡ ಮಾಡಲಾಗುತ್ತೆ. ಇನ್ನು ಈ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ನೆಲಮಂಗಲ ತಾಲೂಕು ಆಡಳಿತ ಕೂಡ ಭಾಗಿಯಾಗಿತ್ತು. ಮಧುಗಿರಿ ಪಟ್ಟಣದಲ್ಲಿರುವ ಶಾಲೆಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸಿ ಉನ್ನತ ವ್ಯಾಸಂಗಕ್ಕೆ ಸಹಕಾರ ನೀಡುತ್ತವೆ ಎಂದು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅಭಿಪ್ರಾಯಪಟ್ಟರು. ಅವರು ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ 2022-23ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಮೌಂಟ್ ವ್ಯೂ ವಿರಾಸತ್ ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಗಳ ನೂತನ ಕ್ರೀಡೋ ತರಗತಿಗಳನ್ನು ಉದ್ಘಾಟನೆ ಮಾಡಿದರು. ಬರಪೀಡಿತ ತಾಲೂಕಿನಲ್ಲಿನ ಹಾಗೂ ವಿಶೇಷವಾದಂತಹ ಶಿಕ್ಷಣ ಪದ್ಧತಿಗಳ ಮೂಲಕ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಾಸಂಗ ನೀಡುವುದರ ಜೊತೆಯಲ್ಲಿ ಆ ವಿದ್ಯಾರ್ಥಿಗಳನ್ನು ಉನ್ನತ ವ್ಯಾಸಂಗಕ್ಕೆ ಅವಶ್ಯಕತೆಗೆ ತಕ್ಕಂತೆ ಶ್ರಮ ವಹಿಸಿದ್ದಾರೆ. ಇಂತಹ ಶಿಕ್ಷಣ ಪದ್ಧತಿಯಲ್ಲಿ ಮೌಂಟ್ ವ್ಯೂ ಶಾಲೆಯು ಒಂದಾಗಿದೆ ಎಂದರು. ಒಂದು ಶಾಲೆ ವಾರ್ಷಿಕೋತ್ಸವ ವಿಶೇಷವಾಗಿ ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಭಾಳಷ್ಟು ಹೊತ್ತು ಶಾಲೆಗಳು ಇರುವಂಥದ್ದು. ಆ ಶಾಲೆಯ ಎಲ್ಲ ಶಿಕ್ಷಕರು ಅವರದೇ ಆದಂಥ ಒಂದು ಶಿಕ್ಷಣದಲ್ಲಿ ಮತ್ತು ಅಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಉನ್ನತ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ ಇವತ್ತೇನು ನಮ್ಮ ತಾಲೂಕಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಮೌಂಟ್ ವ್ಯೂ ಪಬ್ಲಿಕ್ ಸ್ಕೂಲ್, ಯಾಕಂದರೆ ನಾನು ಈಗ ವಿಶೇಷವಾಗಿ ಮಹೇಶ್ ಅವರು ಮಾತಾಡೋದನ್ನು ಕೇಳಿಸ್ಕೊಂಡು ಕ್ರೀಡೋ ಅನ್ನೋ ಒಂದು ಇವತ್ತು ಇನಾಗ್ರಲ್ ಆಗಿರುವಂಥದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅವರು ಕಾಳಜಿ ವಹಿಸಿ ಪ್ರತಿಯೊಬ್ಬರನ್ನೂ ಇವತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತೇಳಿ ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಮಂದಿರ ಪಟ್ಟಣದಲ್ಲಿ ಇವತ್ತು ಪ್ರಾರಂಭ ಆಗ್ತಿರುವಂಥದ್ದು ಬಹಳ ವಿಶೇಷ ಮತ್ತು ಒಂದು ಖುಷಿ ತರುವಂಥದ್ದು. ನಾನು ಹೆಮ್ಮೆ ಪಡುವಂಥ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ. ಇನ್ನು ಡಿಡಿಪಿಐ ಕೆಜಿ ರಂಗಯ್ಯ ಮಾತನಾಡಿ, ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಅಭಿವೃದ್ಧಿಯಾಗುವಂತೆ ಮಾಡುವ ಶಕ್ತಿ ಶಿಕ್ಷಣಕ್ಕಿದೆ. ಶಿಕ್ಷಕರು ಹಾಗೂ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜಿ ಸಿದ್ದಗಂಗಪ್ಪನವರ ನೇತೃತ್ವದಲ್ಲಿ ಮುನ್ನಡೆಯುತ್ತಿರುವ ಈ ಶಾಲೆಯು ಅನೇಕ ಸಾಧನೆಗಳನ್ನು ಮಾಡುವುದರ ಮೂಲಕ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಯಾವುದೇ ಒಬ್ಬ ವ್ಯಕ್ತಿಗೆ ಅವನ್ನ ಏನಾದರೂ ಮುಂದೆ ಬರಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಆ ಶಿಕ್ಷಣ ಪ್ರೇಮವನ್ನು ಬೆಳೆಸ್ಕೊಂಡು ಮೌಂಟ್ ವ್ಯೂ ಶಾಲೆಯು ಇವತ್ತು ಸಾಕಷ್ಟು ಸಾಧನೆಗಳನ್ನು ನಮ್ಮ ಕಣ್ಮುಂದಲೇ ತೋರಿಸ್ತು. ಯಾಕೆಂದರೆ ಇಲ್ಲಿ ನೋಡಿದಾಗ ತುಂಬ ಸಂತೋಷ ಆಯಿತು. ಇಲ್ಲಿನ ವಿದ್ಯಾರ್ಥಿಗಳು ಸಾಕಷ್ಟು ಸಾಧನೆ ಮಾಡ್ತಾರೆ. ಯಾಕೆಂದರೆ ಆ ಶಾಲೆಗೆ ನಾನು ಕೂಡ ಭೇಟಿ ನೀಡಿದ್ದೀನಿ. ಆ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಶಾಲಾ ರಿಪೋರ್ಟಲ್ಲೇ ಹೇಳುತ್ತೆ. ಅವರು ಯಾವುದೇ ಒಂದು ಅಂಶವನ್ನು ಕಡೆಗಣನೆಗೆ ಪಡೆದೆ ಎಲ್ಲ ಅಂಶಗಳನ್ನು ಪಾಲಿಸ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ, ಯಾಕೆಂದರೆ ಅವರು ಶಾಲೆ ಪ್ರಾರಂಭಿಸಿರ್ತಕ್ಕಂಥ ಶಿಕ್ಷಣ ಭೀಷ್ಮರಾದಂಥ ಸಿದ್ದಗಂಗಪ್ಪನವರು, ಅವರು ಇವತ್ತು ವಚನ ಸಾಹಿತ್ಯದಲ್ಲೂ ಕೂಡ ಅವರು ಅಧ್ಯಕ್ಷರಾಗಿದ್ದಾರೆ. ಅಂಥ ಮಹಾತ್ಮರು ಸಾಧಿಸಿದಂಥ ಶಾಲೆಯಲ್ಲಿ ಇವತ್ತು ಮಕ್ಕಳು ಕಲಿತಾ ಇದ್ದಾರೆ ಅಂದರೆ ಒಂದು ಹೆಮ್ಮೆನೇ ಅಂತ ನಾನಾದರೂ ಭಾವಿಸ್ತೇನೆ. ಈ ಒಂದು ಶಾಲೆ ಉತ್ತರೋತ್ತರವಾಗಿ ಇನ್ನೂ ಕೂಡ ಹೆಚ್ಚು ಅಭಿವೃದ್ಧಿಯಾಗಲಿ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕ ವರ್ಗದವರು ಯಾರು ಹೆಚ್ಚು ಮಾತು ಕೇಳಲಿಕ್ಕೆ ಬಂದಿಲ್ಲ, ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ. ತಾವೆಲ್ಲರೂ ಕೂಡ ಬಂದಿರತಕ್ಕಂಥ ಎಲ್ಲ ಮಧುಗಿರಿ ಮಹಾಜನತೆಗೆ ನಾನು ತುಂಬಹೃದಯದ ಶುಭಾಶಯ. ಇನ್ನು ಇದೇ ಸಂದರ್ಭದಲ್ಲಿ ಮೌಂಟ್ ವ್ಯೂ ಶಾಲೆಯ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳಲ್ಲಿರುವ ಕೆಬಿ ಚೈತ್ರ, ಭ್ರಮರಾಂಬಿಕಾ, ಎಸ್ಜಿ ಗೌರವ್, ರಾಘವೇಂದ್ರ, ನಿತಿನ್, ಚರಣ್, ಎಂಎಸ್ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಶಾಲಾ ಮಕ್ಕಳಿಂದ ಉತ್ತಮವಾದ ನೃತ್ಯ ಪ್ರದರ್ಶನಗಳು ಮೂಡಿಬಂದವು. ಇನ್ನು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಜಿ ಸಿದ್ದಂಗಪ್ಪ, ಖಾಸಗಿ ಶಾಲೆಗಳ ಒಕ್ಕೂಟದ ಎಂಎಸ್ ಶಂಕರನಾರಾಯಣ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಹನಾ ನಾಗೇಶ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎನ್ ಮಹಲಿಂಗೇಶ್ ಇತರರು ಹಾಜರಿದ್ದರು. ಪಣೀಂದ್ರ ಅಮೋಕ್, ಟಿವಿ ಮಧುಗಿರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲ ಸದಸ್ಯರಿಂದಲೇ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಪಿಡಿಒ ಹಾಗೂ ಅಧ್ಯಕ್ಷೆ ವಿರುದ್ಧ ಪ್ರತಿಭಟನೆ ವಾಗ್ವಾದ ನಡೆಯಿತು.
ತಿಮ್ಮಸಂದ್ರ, ಗೋವಿಂದಪುರ, ಸೂಲ್ಕುಂಟೆ, ಮಳೆಕತ್ತಿಗನೂರು ಗ್ರಾಮದ ಸದಸ್ಯರು ಹಾಗೂ ಹಲವಾರು ಗ್ರಾಮಸ್ಥರು ಸೇರಿ ಗ್ರಾಮಗಳ ಚರಂಡಿ ಸ್ವಚ್ಛತೆ, ವಿದ್ಯುತ್ ದೀಪ ಹಾಗೂ ಕಾಮಗಾರಿಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಪಂಚಾಯಿತಿ ಮುಂದೆ ವಾದ ಪ್ರತಿವಾದ. ತಿಮ್ಮಸಂದ್ರ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಮಾತನಾಡಿ, ಹೌದು, ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 6 ತಿಂಗಳ ಹಿಂದೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ರಾಜೇಶ್ವರಿ ಸಿದ್ದಗಂಗಯ್ಯ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿಲ್ಲ. ನಮ್ಮ ಗ್ರಾಮದಲ್ಲಿ ಚರಂಡಿ ಸೌಲಭ್ಯ, ಬೀದಿ ದೀಪ ಇನ್ನಿತರ ಸಮಸ್ಯೆಗಳಿಗೆ ಹಲವು ಬಾರಿ ಮನವಿ ನೀಡಿದರೂ ಸ್ಪಂದಿಸಿಲ್ಲ ಎಂದರು. ಪಂಚಾಯಿತಿ ಮೆಂಬರ್ ಆಗಿ ಬಂದು ಈ ಗ್ರಾಮ ತಿಮ್ಮಸಂದ್ರ ಗ್ರಾಮದವರು ನಾವು ಈ ಪಂಚಾಯಿತಿಗೆ 2 ವರ್ಷ ಆಗಿದೆ ಬಂದು ಇಲ್ಲಿವರೆಗೂ 5 ತಿಂಗಳಿಂದ ಒಂದು ಅಂಗನವಾಡಿ ಸ್ಕೂಲ್ ಡೈರಿ ಇಲ್ಲಿ ಕ್ಲೀನ್ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀವಿ. ಇವರ ಅಧಿಕಾರಿಗಳಿಗೂ ತಂದು ಕೊಟ್ಟಿದ್ದೀವಿ, ಅಧ್ಯಕ್ಷರಿಗೂ ಕೊಟ್ಟಿದ್ದೀವಿ, ಮೇಲೆ ಟಿಪಿ ಜೆಡ್ಪಿಗೆ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಕೆಲಸ ಮಾಡ್ತಾ ಇಲ್ಲ. ಅದು ಯಾರು ಒತ್ತಡ ಹಾಕ್ತವ್ರೆ ಅನ್ನೋದು ಗೊತ್ತಿಲ್ಲ. ಮತ್ತು ಪಿಡಿಓ 3 ಸಲ ಸ್ಪಾಟಿ ಬಂದವರೆ, ಸರ್ ಮಾಡ್ತೀನಿ 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 ಅಂತ. ನಾನು ಹೇಳ್ತಾ ಇರೋದೇನು, ನಮ್ಮನೇ ಮಾಡಿಕೊಡಿ ಅಂತ ಕೇಳ್ತಾ ಇಲ್ಲ. ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಮಾಡೋಕ್ಕೆ ನರೇಂದ್ರ ಮೋದಿಯವರೇ ಹೇಳವ್ರೆ, ಆದರೆ ಇವ್ರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ, ಏನು ಒತ್ತಡ, ದುಡ್ಡಿಲ್ಲ. ಯಾಕೆ ದುಡ್ಡು ಇಲ್ಲ, ದುಡ್ಡೆಲ್ಲ ಎಲ್ಲೋತೈತೆ? ದಯವಿಟ್ಟು ನಾನು ಹೇಳೋದಿಷ್ಟೇ, ನಿಮ್ಮ ಮಾಧ್ಯಮ ಮುಖಾಂತರ ಪ್ರಕಾರ ಸ್ವಚ್ಛತೆ ಮಾಡಿಕೊಡಿ. ನಾನು ಇನ್ನೇನು ಕೇಳಲ್ಲ. ಇವ್ರು ಮಾಡಲಿಲ್ಲ ಅಂದರೆ ನಾವು ಇಡೀ ಊರಾರೇ ಬಂದು ಆಲೇ ಒಂದು ವಾರದ ಮುಂಚೆ ಬಂದು, ಸರ್ ಇಲ್ಲಿ ಸುತ್ತಲೂ ಗೋಡನ್ ಇದೆ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತವ್ರೆ, 2 ಬುಕ್ ಮಾಡಿಕೊಂಡಿದ್ದಾರೆ ಬಿಲ್ ಕಲೆಕ್ಟ್ರು, ಒಂದು ಪಂಚಾಯತಿ ಕಟ್ತಾರೆ, ಇನ್ನೊಂದು ಅವ್ರು ಜೋವಿ ಮಾಡಿಕೊಂತವ್ರೆ. ಒಂದು ಪಂಚಾಯಿತಿ ಕಟ್ತಾರೆ, ಒಂದು ಜೋವಿ ಮಡಿಕಂತವ್ರೆ. ಇನ್ನು ಕೆಆರ್ಎಸ್ ಪಕ್ಷ ಎಂಟ್ರಿ. ಹೌದು, ಗಲಾಟೆ ಹೆಚ್ಚಾಗುತ್ತಿದ್ದಂತೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಎಎಸ್ಐ ಸಿದ್ದಲಿಂಗಪ್ಪ, ಮಂಜುನಾಥ್ ಸ್ವಾಮಿ ಮತ್ತು ಸಿಬ್ಬಂದಿ ಪ್ರತಿಭಟನಾಕಾರರು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನಡುವೆ ಸಮನ್ವಯತಾ ಸಭೆ ನಡೆಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜೇಶ್ವರಿ ಸಿದ್ದಗಂಗಯ್ಯ ಮಾತನಾಡಿ, 14ನೇ ಹಣಕಾಸು ಯೋಜನೆ ಜಾರಿಯಾಗಬೇಕಾಗಿದೆ. ಪಂಚಾಯಿತಿ ವ್ಯಾಪ್ತಿಯ 15 ಗ್ರಾಮಗಳಿಗೂ ಸಮಾನ ಅನುದಾನ ಹಂಚಿಕೆ ಮಾಡಬೇಕು. ಸದಸ್ಯರ ನಡುವೆ ಸಮನ್ವಯತೆ ಮತ್ತು ಹೊಂದಾಣಿಕೆ ಕೊರತೆ ಇದೆ. ಮುಂದಿನ ದಿನದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುತ್ತೇವೆ ಎಂದರು. ಅಲ್ಲಿ ಸ್ವಲ್ಪ ಅಂಗನವಾಡಿ ಮುಂದೆ ಚರಂಡಿ ಅವ್ಯವಸ್ಥೆ ಆಗಿರೋದ್ರಿಂದ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅವರು. ಅದನ್ನು ನಾವು ಮಾಡೋಕ್ಕೆ ಎಲ್ಲರಿಗೂ ಹೇಳಿದ್ದೀವಿ ಅಧಿಕಾರಿಗಳಿಗೆ, ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡಿ ಅಂತ. ಸಣ್ಣ ಕೆಲಸನೇ ಅದು, ಸ್ವಲ್ಪ ಅಂಗನವಾಡಿ ಮುಂದೆ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರೆ, ಹಂಗಾಗಿ ಅನಾನುಕೂಲ ಆಗಿದೆ. ಅದನ್ನ ಮೈಗೆ ಕ್ರಮ ತಗೊಂಡು ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳಿದ್ದೀವಿ. ನಾವು ಅಷ್ಟೇ, ಸಮನ್ವಯತೆ ಕೊರತೆಯಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತ. ಸರ್ ಎಲ್ಲರೂ ಸಮನ್ವಯಕ್ಕೆ ಇದರಲ್ಲೇ ಇದ್ದಾರೆ ಈಗ, ಯಾರು ಅಂತದೇನಿಲ್ಲ. ಅದೇ ಅದೊಂದು ಸಣ್ಣ ಕೆಲಸಕ್ಕೆ ಇವ್ರು ಇಷ್ಟು ಇದು ಮಾಡ್ತಿದ್ದಾರೆ ಅಷ್ಟೇ. ಸಮಸ್ಯೆ ಏನು ಮೇಡಮ್, ಪಿಡಿಓ ಮೇಲೆ ಹಲವಾರು ಕಂಪ್ಲೇಂಟ್ ಹೇಳ್ತಾ ಇದ್ರು, ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತಿ ವಿಫಲವಾಗಿದೆಯಾ ಅಂತ. ಅದು ನೀವು ಅವ್ರ ಅಧಿಕಾರಿತವೆ ಮಾಹಿತಿ ತಂದಿರ, ನಿಮ್ಮ ಕೆಲಸ ಕಾರ್ಯ ವಿಫಲವಾಗಿದೆಯಾ? ಇಲ್ಲ ಸರ್, ನಾನು ಅಧ್ಯಕ್ಷ ಆದಾಗಿಂದ ಯಾವ ಕೆಲಸನೂ ಬ್ಯಾಲೆನ್ಸ್ ಬಿಟ್ಟಿಲ್ಲ. ನಾವೆಲ್ಲ ಗಮನಕ್ಕೆ ತಗೊಂಡು ಇವತ್ತು ಪ್ರತಿಭಟನೆ ಮುಖಾಂತರ ಮೆಂಬರ್ಗಳೇನೆ, ಅಂದ್ರೆ ಬೇರೆಯವರಲ್ಲ, ಮೆಂಬರ್ಗಳೇ ನಿಮ್ಮ ಮೇಲೆ ಎಗರು ಬಿದ್ದಿದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಅದು ಅವ್ರಿಗೆ ಕೇಳ್ಬೇಕು ಸರ್ ನೀವು ಮಾಹಿತಿನ. ಸುಮ್ ಸುಮ್ನೆ ಬಂದು ಪಂಚಾಯತ್ ಎಲ್ಲೋ ಒಂದ್ ಕಡೆ ಅಧ್ಯಕ್ಷರು ವಿಫಲವಾಗಿದ್ದಾರೆ, ನಮ್ಮ ಯಾವುದೇ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್, ನಾವು ಅಧ್ಯಕ್ಷ ಆದಾಗಿಂದ 500 ಬಲ್ಬ್ ತರಿಸಿ 15ವರೆಗೂ ನಾವು ಲೈಟ್ ಹಾಕ್ಸಿದ್ದೀವಿ. ಕುಡಿಯೋ ನೀರಿನ ಸಮಸ್ಯೆ ಯಾವ ಊರಾಗೂ ಇಲ್ಲ ಸರ್, ಎಲ್ಲ ಊರಲ್ಲೂ ಕುಡಿಯೋ ನೀರಿನ ಚೆನ್ನಾಗಿ ನಡೀತಾ ಇದೆ. ಏನ್ ಹೇಳ್ತೀರಿ, ಇದು ವೈಯಕ್ತಿಕ ದ್ವೇಷ ಅಂತೀರಾ? ಆಗ ಅನುದಾನಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಅಲ್ಲ ಇದು ವೈಯಕ್ತಿಕ ದ್ವೇಷ ಅಂತೀರಾ? ಅದ್ ನಾವ್ ಹೇಳಕ್ ಬರಲ್ಲ ಸರ್, ನೀವು ಅವ್ರತವೇ ಕ್ಲಾರಿಟಿ ತಗೋಬೇಕು. ಮತ್ತೇನಾದ್ರು ಸಮಸ್ಯೆ ಇದೆಯಾ ಮೇಡಮ್, ಪಂಚಾಯತಿಗೆ ಸಂಬಂಧಪಟ್ಟ ಅನುದಾನ ಇರ್ಬೋದು ಇಲ್ಲ ಯಾವ್ದು? ಅದು 15 ಫೈನಾನ್ಸ್ ಕಂತ್ ಬರ್ಬೇಕು ಸರ್, ಈಗ ನಮ್ಮ ಪಂಚಾಯತಿಗೆ ಇನ್ನು ಬಂದಿಲ್ಲ. ಬಂದ್ರೆ ನಾವು ಅದ್ರಲ್ಲಿ ಇದೆಲ್ಲ ಕ್ರಮ ತಗೊಳಕ್ ಬಗೆಹರಿಸ್ತೇನೆ. ನಾನು 15 ಫೈನಾನ್ಸ್ ಎಷ್ಟು ಸಿಗ್ ಬರುತ್ತೆ ಅಂತ ನಾನು ಹೇಳಕ್ ಬರಲ್ಲ ಸರ್. ಇನ್ನು ಪಿಡಿಒ ಸೌಮ್ಯ ಮಾತನಾಡಿ, ಪಂಚಾಯತಿಗೆ ಅಧಿಕಾರ ಸ್ವೀಕರಿಸಿ 6 ತಿಂಗಳಾಗಿದೆ, ಅನುದಾನದ ಕೊರತೆ ಇದೆ. ಜೊತೆಗೆ ಇಲ್ಲಿನ ಸದಸ್ಯರಲ್ಲಿ 2 ಬಣ ಇದ್ದು ಇವರ ಕಿತಾಪತಿಯಿಂದ ಇಂತಹ ಸಮಸ್ಯೆಯಾಗಿದೆ ಎಂದರು. ಸರ್ ನಿಮಗೂ ಗೊತ್ತಿದೆ, ಬೆಳಗ್ಗೆಯಿಂದ ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ನಾನು ಬಂದು ಜುಲೈಯಿಂದ 6 ತಿಂಗಳಾಗಿದೆ ಈ ಪಂಚಾಯತಿನಲ್ಲಿ ಕೆಲಸನ ನಿರ್ವಹಣೆ ಮಾಡ್ತಾ. ಸಮಸ್ಯೆಗಳು ಹೇಳ್ತಾ ಇರೋದು 2-3 ವರ್ಷದಿಂದ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಾನು ಬಂದಾಗಿಂದ ಒಂದೊಂದೇ ಸಮಸ್ಯೆಗಳನ್ನ ಬಗೆಹರಿಸ್ತಾ ಬಂದಿದ್ದೀನಿ. ಪ್ರತಿಯೊಂದಕ್ಕೂ ನಾವು, ನಿಮಗೂ ಗೊತ್ತಿದೆ ಇದು ಒಂದು ಸಂಸ್ಥೆ, ಇದನ್ನು ಪ್ರತಿಯೊಂದು ಬಾಡಿನಲ್ಲಿಟ್ಬಿಟ್ಟು ತೀರ್ಮಾನ ತಗೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ಮೂಲಭೂತ ಸೌಕರ್ಯ ಏನಿದೆಯೋ ಅದು ನಾವು ಮಾಡ್ಕೊಡ್ತೀವಿ.
ಸರ್ ಅರ್ಜಿಗಳು ಏನು ಬಂದಿದ್ದಾವೆ ಅದಕ್ಕೆ ಪ್ರತಿಯೊಂದಕ್ಕೂ ಗಮನ ಕೊಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಖುದ್ದಾಗಿ ಹೋಗಿ ನೋಡಿ ಅಲ್ಲಿ ಯಾರು ಆಳ್ಸಿದ್ದರಿಂದ ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ ಹೋಗಿದ್ದೀನಿ ಸರ್ ನೋಡಿದ್ದೀನಿ ಅಲ್ಲಿ ಜಾಸ್ತಿ ಸಮಸ್ಯೆ ಇರಲಿಲ್ಲ ಮೊನ್ನೆ ಸಮಸ್ಯೆ ರೈಸ್ ಆಗಿದೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ನಾಳೆ ಅಂತ ನಾಳೆ ನಾಡಿದ್ದು ಕ್ಲಿಯರ್ ಮಾಡ್ಕೊಡ್ತೀನಿ ಒಟ್ಟಾರೆ ಅರೇಬೊಮ್ಮನಹಳ್ಳಿ ಪಂಚಾಯಿತಿ ಮುಂದೆ ಸದಸ್ಯರು ಹಾಗೂ ಸ್ಥಳೀಯರು ಸೇರಿ ಭಾರಿ ಹೈಡ್ರಾಮಾ ನಡೆಸಿದ್ರು ತಗಿಕುಪ್ಪೆ ಶ್ರೀಧರ್ ಅಮುಕ್ ಟಿವಿ ನೆಲಮಂಗಲ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮದ ಆವರಣದಲ್ಲಿ ಜನವರಿ 21ರಂದು ನಡೆಯಲಿರುವ ರಾಯಭಾಗ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಪರಮಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು ಹಾಗೂ ಗ್ರಾಮದ ಗಣ್ಯರಾದ ಬಸವರಾಜ ಸನದಿ ಅವರು ಆಮಂತ್ರಣ ಪತ್ರಿಕೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದರು ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನದ ರೂಪುರೇಷೆಗಳ ಕುರಿತು ಚರ್ಚಿಸಲಾಯಿತು ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದರು ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಮೊದಲು ಆಮಂತ್ರಣ ಪತ್ರಿಕೆಗಳನ್ನು ಸ್ವಾಮೀಜಿಯವರಿಗೆ ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ನಮ್ಮ ರಾಯಭಾಗ ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಅತ್ಯಂತ ಪವಿತ್ರವಾಗಿರತಕ್ಕಂತ ಮತ್ತು ಅತ್ಯಂತ ಹದಭರಿತವಾದಂತ ಈ ಕನ್ನಡದ ನೆಲ ಪರಮಾನಂದವಾಡಿಯಲ್ಲಿ ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಈ ಪರಮಾನಂದವಾಡಿಯ ವೀರ ಕನ್ನಡಿಗ ಬಸವರಾಜ ಸನದಿಯವರ ಒಂದು ನೇತೃತ್ವದಲ್ಲಿ ಎಲ್ಲ ಇಲ್ಲಿಯ ಕನ್ನಡದ ಕಟ್ಟಾಳುಗಳು ನಮಗೆ ತುಂಬ ಸಹಾಯ ಮತ್ತು ಸಹಕಾರವನ್ನು ಮಾಡ್ತಾ ಇದ್ದಾರೆ ಆ ಮೂಲಕವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ರಾಯಭಾಗ ತಾಲೂಕಿನ ಎಲ್ಲ ಸಾಹಿತಿಗಳು ಹಿರಿಯರು ಮಾರ್ಗದರ್ಶಕರು ಎಲ್ಲರೂ ಬಹಳ ಅತ್ಯುತ್ತಮವಾದಂಥ ಸಲಹೆಗಳನ್ನು ನೀಡಿದ್ದಾರೆ ಅವುಗಳನ್ನೆಲ್ಲ ಸ್ವೀಕಾರ ಮಾಡಿದ್ದೇವೆ ವಿಶೇಷವಾಗಿ ಡಾಕ್ಟರ್ ಅಭಿನವ ಗುರು ಬ್ರಹ್ಮಾನಂದ ಮಹಾಸ್ವಾಮೀಜಿಯವರು ಅವರ ಆಶೀರ್ವಾದದ ಮೂಲಕವಾಗಿ ಇಲ್ಲಿಯ ಕಾರ್ಯಕ್ರಮ ಯಶಸ್ಸಿನತ್ತ ಈಗಾಗಲೇ ಹೆಜ್ಜೆಯನ್ನು ಹಾಕ್ತಾ ಇದೆ ಬಹಳ ತುಂಬ ವಿಶ್ವಾಸ ಇದೆ ನನಗೆ ಯಾಕೆಂತಂದರೆ ಇಲ್ಲಿ ಇರತಕ್ಕಂಥ ಪರಮಾನಂದವಾಡಿಯ ಕಂಥ ಹುಡಿ ಅದು ಕಾರುಣ್ಯದ ಕುಡಿ ಅಂತ ನಮ್ಮ ಕನ್ನಡ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಬಹು ವಿಜೃಂಭಣೆಯವಾಗಿ ನಡೆಸಬೇಕನ್ನುವಂಥ ನಮ್ಮೆಲ್ಲರ ಉದ್ದೇಶ ಆಗಿದೆ ಈ ಕಾರ್ಯಕ್ರಮವನ್ನು ನೇತೃತ್ವವನ್ನು ನಮ್ಮ ಕಸಾಪ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂಥ ರವೀಂದ್ರ ಪಾಟೀಲ್ರವರ ಮೇಲೆ ಬಹಳ ಜವಾಬ್ದಾರಿ ಇದೆ ಅವರು ಎಲ್ಲ ಕಾರ್ಯಗಳನ್ನು ಇಲ್ಲಿವರೆಗೆ ಸಾಂಗವಾಗಿ ಮಾಡುತ್ತಾ ಬಂದಿದ್ದಾರೆ ನಮ್ಮನ್ನು ಒಂದೇ ಸಂತೋಷ ಏನಾಗ್ತದೆ ಅಂದರೆ ನಾವು ಈ ಜನ್ಮದಲ್ಲಿ ಈ ಜಾಗದಲ್ಲಿ ಹುಟ್ಟಿದ್ದು ಒಂದು ಸಾರ್ಥಕ ಆಯ್ತು ಅಂತ ಅನ್ನುವಂಥ ಮಾತನ್ನು ನಾನು ಹೇಳಬಯಸ್ತೇನೆ ಆಮೇಲೆ ಜೊಲ್ಲೆ ಮೇಡಮ್ ಅವರು ಬರ್ತಾರೆ ರಮೇಶ್ ಕತ್ತಿಯವರು ಹಾಗೆಯೇ ಕುಡ್ಚಿ ಕ್ಷೇತ್ರದ ಶಾಸಕರು ಹಾಗೆಯೇ ರಾಯಭಾಗ ಕ್ಷೇತ್ರದ ಶಾಸಕರು ಬರ್ತಾರೆ 10,000 ಜನ ಕೂಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಷ್ಟು ಜನ ಬರ್ತದಂದ್ರೆ ನಮ್ಗೆ ವಿಶ್ವಾಸ ಅದ ಅವ್ರಿಗೆ ಅಲ್ಪೋಪಹಾರ ಊಟದ ವ್ಯವಸ್ಥೆ ಎಲ್ಲನೂ ನಾವು ಸರಿಯಾಗಿ ಮಾಡಿದ್ದೀವಿ ಇನ್ಮೇಲೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥವು ಇನ್ನೂ ಫಿಕ್ಸ್ ಆಗಿಲ್ಲ ಆದಮೇಲೆ ಬೇಕಾದ್ರೆ ನಾನು ಹೇಳ್ತೇನೆ ಪೊಲೀಸ್ ಸಿಬ್ಬಂದಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿಯೂ ನಾವು ವ್ಯವಸ್ಥೆ ಮಾಡಿದ್ದೀವಿ ಇಷ್ಟನ್ನು ನಾವು ನಮ್ಮ ಎಲ್ಲ ನಮ್ಮ ಪರಮಾಂತ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೂಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಅಭಿಮಾನಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಒಂದು ಮಹಾಕಾಳಿ ಶಿಕ್ಷಣ ಸಂಸ್ಥೆ ಒಂದು ಎಕರೆ ಜಾಗ ಅದ ಒಂದು ಎಕರೆ ಆಗಲಿ ಒಂದು ಅರ್ಧ ಎಕರೆ ಜಾಗ ಅದ ಆಮೇಲೆ ಹಿಂದೆ ಇಲ್ಲಿ ನಮ್ಮ ಆಶ್ರಮದ ಹಿಂದೆ ಬಾಜು ಒಂದು 2.5 ಎಕರೆ ಜಾಗ ಅದ ಅದನ್ನು ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡೋ ಸಲುವಾಗಿ ವಿಚಾರ ಮಾಡಿ ಅಂತ ನಾನು ಪರಮಾನಂದವಾಡಿಯಲ್ಲಿ ಹುಟ್ಟಿದಂಥ ಒಬ್ಬ ಆಹ್ವಾನಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿಎಸ್ ಮಾಳಿ ಡಾಕ್ಟರ್ ರತ್ನ ಬಾಳಪ್ಪನವರ್ ಟಿಎಸ್ ವಂಟಕುಡಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಶ್ರೀಮತಿ ಲತಾ ಹುದ್ದಾರ್ ಜಾಗೋ ಭಾರತ ತಂಡದವರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಹದೇವ ಕಾಂಬಳೆ ಅಮೋಕ್ ಟಿವಿ ರಾಯಭಾಗ ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದ ಜಿಎಲ್ಬಿಸಿ ಪ್ರವಾಸಿ ಮಂದಿರದಲ್ಲಿ ಕುಡುಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಾಬಾ ಸಾಹೇಬ್ ಎಲ್ ಜಿನರಾಳ್ಕರ್ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹುಕ್ಕೇರಿ ಹತ್ತರಗಿ ಗ್ರಾಮದವರಾಗಿದ್ದು ವೃತ್ತಿಯಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿ ಜನಸೇವೆಗೆಂದು ರಾಜಕಾರಣವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದರು ನಾನು ವಿದ್ಯಾರ್ಥಿ ಜೀವನದಿಂದ ನಾಯಕತ್ವದ ಗುಣಗಳನ್ನು ಹೊಂದಿ ಸಾಮಾಜಿಕ ನ್ಯಾಯಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಂಡು ಸದ್ಯ ಸ್ವಯಂ ನಿವೃತ್ತಿ ಪಡೆದು ಕಳೆದ 2 ವರ್ಷಗಳಿಂದ ಕ್ಷೇತ್ರದಲ್ಲಿ ಒಡನಾಟ ಹೊಂದಿ ಪ್ರತಿ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಪುರಸಭೆ ಬೂತ್ ಮಟ್ಟದ ಜನರಿಗೆ ಭೇಟಿ ನೀಡಿ ಜನರ ನಾಡಿಮಿಡಿತವನ್ನು ಸಮಸ್ಯೆಗಳನ್ನು ಅರಿಯುವ ಕಾರ್ಯದಲ್ಲಿ ತೊಡಗಿದ್ದೇನೆ
ಇಲ್ಲಿನ ಸ್ಥಳೀಯ ಶಾಸಕರು ಜನರ ನಿರೀಕ್ಷೆಯಂತೆ ಕೆಲಸ ಮಾಡದಿರುವುದು ಮತಕ್ಷೇತ್ರದಾದ್ಯಂತ ಆರೋಗ್ಯ ಶಿಕ್ಷಣ ಶುದ್ಧ ಕುಡಿಯುವ ನೀರು ರಸ್ತೆಯಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ವಿಫಲರಾಗಿದ್ದರಿಂದ ಆಡಳಿತಾರೂಢ ವಿರೋಧಿ ವಾತಾವರಣ ನಿರ್ಮಾಣವಾಗಿ ಕಾಂಗ್ರೆಸ್ ಪಕ್ಷದ ಅಲೆ ನಿರ್ಮಾಣವಾಗಿದೆ ಬಾಬಾ ಸಾಹೇಬ್ ಜಿನರಾಳ್ಕರ್ ಹುಕ್ಕೇರಿ ತಾಲೂಕಿನ ಹತ್ತರಿ ಗ್ರಾಮದವನು ನಾನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿದ್ದು ಈಗ ಜನಸೇವೆ ಮಾಡಬೇಕೆನ್ನುವ ಹಂಬಲದಿಂದ ನನ್ನ ವೃತ್ತಿಗೆ ಸ್ವಯಂ ವೃತ್ತಿಯನ್ನು ಕೋರಿ ಕುರ್ಚಿ ಮೀಸಲು ಕ್ಷೇತ್ರದಿಂದ ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ವಿದ್ಯಾರ್ಥಿ ಜೀವನದಿಂದಲೂ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಅನೇಕ ಜನಪರ ಹೋರಾಟಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಈಗ ಕಳೆದ ಎರಡು ವರ್ಷಗಳಿಂದ ಕುರ್ಚಿ ಕ್ಷೇತ್ರದಲ್ಲಿ ನಾನು ಒಡನಾಟವನ್ನು ಹೊಂದಿದ್ದೇನೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ಬೂತ್ಗಳಿಗೆ ನಾನು ಭೇಟಿ ನೀಡಿ ಜನರ ನಾಡಿಮಿಡಿತವನ್ನು ಜನರ ಸಮಸ್ಯೆಗಳನ್ನು ಅರಿತುಕೊಳ್ಳುವಲ್ಲಿ ನಾನು ಪ್ರಯತ್ನಿಸುತ್ತಿದ್ದೇನೆ ಇಲ್ಲಿನ ಸ್ಥಳೀಯ ಶಾಸಕರು ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನು ಮಾಡಿಲ್ಲ ಇಲ್ಲಿ ಅನೇಕ ಸ್ಥಳೀಯ ಸಮಸ್ಯೆಗಳಿವೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಶಿಕ್ಷಣದ ಗುಣಮಟ್ಟದ ಸಮಸ್ಯೆ ಮತ್ತು ಜನರ ಆರೋಗ್ಯದ ಸಮಸ್ಯೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ವಿಫಲರಾಗಿದ್ದಾರೆ ಆದ್ದರಿಂದ ಇಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಇನ್ನು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ರಾಜ್ಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ನಿಕಟ ಸಂಬಂಧ ಹೊಂದಿದ್ದು ಪಕ್ಷ ನನಗೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಇನ್ನು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನ್ನನ್ನು ಗಮನಿಸಿ ನನ್ನ ಅರ್ಹತೆ ಸಾಮಾಜಿಕ ಕಳಕಳಿ ಮತ್ತು ಸೇವಾ ಗುಣಗಳನ್ನು ಗುರುತಿಸಿ ನನಗೆ ಟಿಕೆಟ್ ದೊರಕುವ ಭರವಸೆ ವ್ಯಕ್ತಪಡಿಸಿದರು ಇನ್ನು ಈ ಸಮಯದಲ್ಲಿ ಶಿವಾನಂದ ಹಿರೇಮಠ ಅಕ್ಷಯ ಕೋತ ರುದ್ರೇಶ್ ದೊಡಮನಿ ಸಾಗರ ಕಾಂಬಾಳೆ ಭೀಮಸೇನ ಕಾಂಬಾಳೆ ಹಾಗೂ ಇತರರು ಉಪಸ್ಥಿತರಿದ್ದರು 100% ಯಾಕಂದ್ರೆ ಯಾವಾಗಲೂ ಜನತೆ ಬದಲಾವಣೆಯನ್ನು ಬಯಸ್ತಾರೆ ಆ ಬದಲಾವಣೆ ಅನ್ನೋದು ಜಗದ ನಿಯಮ ಯಾವಾಗಲೂ ಹಳೆ ನೀರು ಹೋಗಬೇಕು ಹೊಸ ನೀರು ಬರಬೇಕು ಮತ್ತು ಹಳಬರ ಬಗ್ಗೆ ಸಹಜವಾಗಿಯೇ ಒಂದು ಆಂಟಿ ಇನ್ಕಂಬನ್ಸಿ ಇರ್ತದೆ ಅಂದರೆ ಆಡಳಿತ ವಿರೋಧಿ ಅಲೆ ಇರ್ತದೆ ಹಳಬರ ಎಲ್ಲ ನ್ಯೂನತೆಗಳು ಜನರಿಗೆ ಗೊತ್ತಾಗಿರ್ತವೆ ಸಹಜವಾಗಿಯೇ ಅವರು ಒಂದು ಹೊಸ ಮುಖವನ್ನು ಅವರು ಬಯಸ್ತಾರೆ ಮತ್ತು ನಾನು ಈ ಕ್ಷೇತ್ರಕ್ಕೆ ನಾನು ಹಳಬನಾದರೂ ಕೂಡ ನಾನು ರಾಜಕೀಯ ಕ್ಷೇತ್ರಕ್ಕೆ ಈಗ ನಾನು ಹೊಸದಾಗಿ ಪ್ರವೇಶ ಮಾಡಿದ್ರಿಂದ ಜನತೆ ನನಗೆ ಅವಕಾಶವನ್ನು ಕಲ್ಪಿಸ್ತಾರೆ ಮತ್ತು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮದಾಗಿದೆ ಓಕೆ ಸರ್ ಥ್ಯಾಂಕ್ ಯು ಮಹಾದೇವ ಕಂಬಳೆ ಅಮುಕ್ ಟಿವಿ ರಾಯಭಾಗ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ